ನಾಡಿನ ಎಲ್ಲ ಮಠಾಧೀಶರ ಆಸೆ ಹಿರಿಯರ ಕನಸು ಅನೇಕ ವರ್ಷಗಳಿಂದ ಇದನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂತ ಸಂಘ ಪರಿವಾರದ ಶಮ ಇವತ್ತು ಕರ್ನಾಟಕ ಸರ್ಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನವರ ಮುಖ್ಯಮಂತ್ರಿಗಳ ಸಾರಥ್ಯದಲ್ಲಿ ಇವತ್ತೊಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರತಕ್ಕಂಥ ಸಂದರ್ಭದಲ್ಲಿ ಈ ನಾಡಿನ ಜನತೆ ಪರವಾಗಿ ವಿಶೇಷವಾಗಿ ಮಠಾಧೀಶರ ಪರವಾಗಿ ಸಂಘ ಪರಿವಾರದ ಶ್ರಮದ ಪರವಾಗಿ ಯಶಸ್ವಿಗೊಳಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದರ ಜೊತೆಯಲ್ಲಿ ಇವತ್ತು ಎಲ್ಲರೂ ಸಹಿತ ಸ್ವಾಗತವನ್ನು ಬಯಸಿದ್ದಾರೆ. ಕೆಲವರಿಗೆ ಕಸಿಬಿಸಿನೂ ಆಗಿದೆ, ಆದರೆ ಅದು ಚಿಂತೆ ಬೇಡ. ಇವತ್ತು ನಮ್ಮ ಗೋಮಾತೆನ ರಕ್ಷಿಸುವಂಥ ಕೆಲಸ, ಗೋ ಹತ್ಯೆ ನಿಲ್ಲಬೇಕು ಅನ್ನೋದಕ್ಕಂಥ ಕನಸೇನಿತ್ತು, ಕನಸಿನ ದಿವಸ ಪ್ರಾರಂಭ ಆಗಿದೆ. ಆ ಪ್ರಾರಂಭದ ದಿವಸದಲ್ಲಿ ಯಾರೂ ಸಹಿತ ಇವತ್ತು ಮುಂದೆ ಬರ್ತಾ ಇದ್ದಾರೆ. ವಯಸ್ಸಾಗಿರ್ತಕ್ಕಂಥ ಹಸು ಕರುಗಳಿರ್ಬೋದು, ಕಾಯಿಲೆ ಇರತಕ್ಕಂಥ ಹಸು ಕರುಗಳಿರ್ಬೋದು, ಈ ಥರ ಅನೇಕ ಸಮಸ್ಯೆಗಳಿಗೆ ಒಳಗಾದಂಥ ಜಾನುವಾರುಗಳನ್ನು ಗೋಶಾಲೆ ಮುಖೇನ ನಾವು ರಕ್ಷಿಸ್ತೀವಿ ಅಂತಕ್ಕಂಥ ಕೂಗೇನಿದೆ, ಆ ಕೂಗುಗೆ ಇವತ್ತು ನಾವು ನಾಡಿನ ರೈತರ ಜನತೆ ಇರ್ಬೋದು, ಎಲ್ಲ ಗ್ರಾಮೀಣ ಪ್ರದೇಶದ ಜನತೆ ಅದಕ್ಕೆ ಸಹಕಾರವನ್ನು ಕೊಡಬೇಕು. ಆ ಸಹಕಾರವನ್ನು ಕೊಟ್ಟಾಗ ಅವನ್ನು ಸಹಿತ ರಕ್ಷಿಸುವಂಥ ಕೆಲಸ ಮಠಾಧೀಶರಿಂದ ಆಗ್ತದೆ, ಅನೇಕ ಸಂಘ ಸಂಸ್ಥೆಗಳಿಂದ ಮುಂದೆ ಬಂದಿದ್ದಾರೆ ಅಂತ ಒಂದು ದಿನ ನಾವು ಕಾಣ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಇವತ್ತು ಗೋ ರಕ್ಷಣೆಯನ್ನು ಮಾಡುವಂಥದ್ರ ಜೊತೆಯಲ್ಲಿ ಗೋ ಹತ್ಯೆಯನ್ನು ನಿಲ್ಲಿಸುವಂಥದ್ದಕ್ಕೆ ಸರ್ಕಾರ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರೋದಕ್ಕೆ ನಾಡಿನ ಜನತೆ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ.